ಸರ್ಕಾರಕ್ಕೆ ಗುತ್ತಿಗೆದಾರರು ಕಮಿಷನ್ ನೀಡುತ್ತಾರೆ ಅನ್ನು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಗಂಭೀರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಅಂತ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ದಿಶಾ ಮೀಟಿಂಗ್ನ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಕೆಎನ್ ರಾಜಣ್ಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನೇ ಹೇಳಿದ್ರು ನಾವು ಪ್ರಶ್ನೆ ಮಾಡೋಕೆ ಹೋಗಲ್ಲ ಅದೆಲ್ಲ ಸುಳ್ಳು ಯಾರು ಏನು ಹೇಳ್ತಾರೋ ಅವರೇ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ತಿಂಗಳಾಗಿದೆ ಅಷ್ಟೇ ಏನು 2.5 ವರ್ಷ ಆಯ್ತಾ ಹೊಸ ಸರ್ಕಾರ ಬಂದಾಗ ಅಧಿಕಾರಿಗಳ ಬದಲಾವಣೆ ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರುತ್ತಪ್ಪ ಆಗ ಹೊಸದಾಗಿ ಶಾಸಕರು ಬರ್ತಾರೆ ನನಗೆ ಬೇಕಾದ ಅಧಿಕಾರಿಗಳನ್ನು ಹಾಕಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಅವರಿಗೆ ಇರುತ್ತೆ ಅವರ ಅಪೇಕ್ಷೆ ಇದ್ದಾಗ ಬೇಡ ಅಂತ ಹೇಳೋಕ್ಕಾಗತ್ತಾ ಶಾಸಕರು ಗೆದ್ದು ಬರೋಕೆ ಎಷ್ಟು ಕಷ್ಟ ಇರುತ್ತೆ ಅವರು ಬಂದು ತಹಶೀಲ್ದಾರ್ನ ಹಾಕಿಸ್ಕೊಡಿ ಪೊಲೀಸ್ನ ಹಾಕೊಡಿ ಅಂತ ಕೇಳ್ತಾರೆ ಹಾಕಲ್ಲ ಅಂತ ಹೇಳೋಕ್ಕಾಗತ್ತಾ ನಾನು ಶಾಸಕನಾದೆ ಹೈಕಮಾಂಡ್ನ ಅಪೇಕ್ಷೆಯಂತೆ ಮಂತ್ರಿ ಕೂಡ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ನಿಲ್ಲೋದಕ್ಕೂ ರೆಡಿ ಇದ್ದೀನಿ ದೆಹಲಿ ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಸೀಟ್ ಗೆಲ್ಲಿಸ್ತೀವಿ ಅಂತ ಹೇಳ್ಬಂದಿದ್ದೀನಿ ಸಿಎಂ ಸೇರಿದಂತೆ 34 ಸಚಿವರಿಗೂ ಒಂದೊಂದು ಲೋಕಸಭಾ ಕ್ಷೇತ್ರವನ್ನ ಉಸ್ತುವಾರಿ ಕೊಡ್ತಾರೆ ಚಿಕ್ಕಮಗಳೂರು ಉಡುಪಿ 2 ಜಿಲ್ಲೆ ಇದೆ ಅಂತ ತಿಳಿಸಿದ್ರು ಒಂದು ಕ್ಷೇತ್ರ ಇದ್ದು ಅಲ್ಲಿ 2 ಸಚಿವರಿಗೂ ಒಂದು ಕ್ಷೇತ್ರದ ಜವಾಬ್ದಾರಿ ಕೊಡ್ತಾರೆ ಹಾಸನದಲ್ಲಿ ನನ್ನ ಮುಖಂಡತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋ ನಂಬಿಕೆ ಇದೆ ಯಾವ್ಯಾವ ಸಚಿವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಾರೋ ಎಲ್ಲರೂ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು